ಆದರೆ ಸ್ಪಂದನ ಅಗಲಿ ಇಂದಿಗೆ ಇಪ್ಪತ್ತೆರಡು ದಿನಗಳೇ ಕಳೆದು ಹೋಗಿದೆ ಅವರ ನೆನಪು ಇನ್ನೂ ಸಹ ಯಾರೂ ಕೂಡ ಮರ್ತಿಲ್ಲ ಅವರ ಕುಟುಂಬ ಈ ದುಃಖವನ್ನು ಹೇಗೆ ಸಹಿಸಿಕೊಂಡಿದ್ಯೋ ಗೊತ್ತಿಲ್ಲ ಇದರ ನಡುವೆ ಮೊನ್ನೆ ಸಿನಿಮಾ ಪ್ರೆಸ್ ಮೀಟ್ನಲ್ಲಿ ಪತ್ನಿ ಬಗ್ಗೆ ರಾಘು ಮಾತನಾಡಿ ಕಣ್ಣೀರು ಹಾಕಿದ್ರು ಮಗ ಶೌರ್ಯನನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡ್ತೀನಿ ಅಂದಿದ್ರು ಈ ವಿಡಿಯೋ ನೋಡಿದ ಎಲ್ಲರೂ ನಿಮಗೆ ಮಗಳು ಇದ್ದಾಳೆ ಎಂಬ ಪ್ರಶ್ನೆಯನ್ನ ಹಾಕಿದ್ರು ಈಗ ಈ ಘಟನೆ ಬಗ್ಗೆ ಕುಟುಂಬ ದೊಡ್ಡ ಸತ್ಯವನ್ನ ಬಿಚ್ಚಿಟ್ಟಿದ್ದು ಸ್ಪಂದನ ಹಾಗೂ ವಿಜಯ್ ದಂಪತಿಗೆ ಶೌರ್ಯ ಒಬ್ಬನೇ ಮಗ ಇದ್ದು ಇನ್ನೊಂದು ಮಗುವನ್ನ ಮಾಡಿಕೊಳ್ಳೋಣ ಅಂತ ಅಂದಾಗ ಇಬ್ಬರು ನಿರ್ಧರಿಸಿ ಒಂದು ಹೆಣ್ಣು ಮಗುವನ್ನ ದತ್ತು ಪಡೆದು ಸಾಕೋಣ ಅಂತ ನಿರ್ಧರಿಸಿದ್ರು ಒಂದು ಅನಾಥ ಮಗುವಿಗೆ ದಾರಿಯಾಗುತ್ತೆ ಅಂತ ನಿರ್ಧರಿಸಿ ಅನೈರ ಎಂಬ ಹೆಣ್ಣು ಮಗುವನ್ನ ದತ್ತು ಪಡೆದು ಸಾಕ್ತಾ ಇದ್ದಾರೆ ಈ ಮಗು ಸಹ ಜೊತೆಯಲ್ಲಿಯೇ ಇದ್ದು ಇದರ ಬಗ್ಗೆ ರಾಘವನೇ ಆಗಲಿ ಅಥವಾ ಕುಟುಂಬದವರೇ ಆಗಲಿ ಎಲ್ಲೂ ಸಹ ಹೇಳಿಕೊಂಡಿಲ್ಲ ಅನೈರ ಸ್ವಂತ ಮಗಳಲ್ಲ ದತ್ತು ಮಗಳು ಸುದ್ದಿ ತಿಳಿದ ನೆಟ್ಟಿಗರು ಸ್ಪಂದನ ಮತ್ತು ರಾಘು ಕೆಲಸಕ್ಕೆ ಅಂತ ಇದ್ದಾರೆ ನಿಮ್ಮಂತಹ ಆಲೋಚನೆ ಮತ್ತು ಧೈರ್ಯ ಇನ್ನೊಬ್ಬರಿಗೆ ಬರೋದಿಲ್ಲ ಅಂತ ಇದ್ದಾರೆ